ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ನಮಸ್ಕಾರ. ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲಿನ ಮತ್ತೊಂದು ಹೊಸ ವಿಡಿಯೋಗೆ ತಮಗೆ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಮಾಬು ಸಾಬು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವಿವತ್ತು ತಿಳಿದುಕೊಳ್ಳೋಣ, ಜಿಯೋ ಸಿಮ್ಮಲ್ಲಿ ಅಥವಾ ಜಿಯೋ ನೆಟ್ವರ್ಕಲ್ಲಿ ನಾವು ನಮ್ಮ ಹೆಸರನ್ನು ನಾವು ನೇಮ್ ಟೂನ್ ಅಂದರೆ ನಮ್ಮ ಕಾಲರ್ ಟೂನಾಗಿ ನಾವು ಸೆಟ್ ಮಾಡಿಕೊಳ್ಬೋದು ಸ್ನೇಹಿತರೆ. ಸೊ ಅದು ಹೇಗೆ ನಮ್ಮ ಹೆಸರನ್ನು ನೇಮ್ ಕಾಲರ್ ಟೋನಾಗಿ ಸೊ ಸೆಟ್ ಮಾಡಿಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಸಹ ತಾವು ಪ್ರೆಸ್ ಮಾಡಿ. ಈ ರೀತಿಯಾಗಿ ಮಾಡೋದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ಸೊ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ಬನ್ನಿ ಹಾಗಾದರೆ ವಿಡಿಯೋವನ್ನು ಸೊ ಸ್ಟಾರ್ಟ್ ಮಾಡೋಣ. ಫಸ್ಟು ನಮ್ಮ ಜಿಯೋ ಸಾಬೂನನ್ನು ಓಪನ್ ಮಾಡಬೇಕಾಗತ್ತೆ. ಟೆಲಿಗ್ರಾಮ್, ಈಗ ನಾನು ಜಿಯೋ ಸಾಬೂನನ್ನು ಓಪನ್ ಮಾಡ್ತಾ ಇದ್ದೀನಿ. ಪಬ್ಲಿಕ್ ವೈ ಟೆಲಿಗ್ರಾಮ್ ಜಿಯೋ ಸಾಬೂನ್. ಓಕೆ, ಈಗ ನಾನು ಜಿಯೋ ಸಾಬೂನನ್ನು ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಹೋಮ್ ಸ್ಕ್ರೀನ್ 2 ಆಫ್ 2. ಜಿಯೋ ಸಾಬೂನ್, ಜಿಯೋ ಸಾಬೂನ್ ಆರ್ಟಿಸ್ಟ್ ಪಿಕ್ ಯೋರ್ ಮೂಡ್. ಓಕೆ, ಈಗ ಜಿಯೋ ಸಾಬೂನನ್ನು ಓಪನ್ ಮಾಡಿದ್ದೀನಿ. ಮತ್ತು ಇಲ್ಲಿ ಮೇಲ್ಗಡೆಗೆ ಒಂದು ಮೂರು ಟ್ಯಾಬು ನಮಗೆ ಸಿಗ್ತಾ ಹೋಗುತ್ತೆ, ಅಂದರೆ ಲೆಫ್ಟಲ್ಲಿ ಮೇಲ್ಗಡೆ ಟಚ್ ಮಾಡಬೇಕಾಗತ್ತೆ. ನೋಡ್ಬೋದು ಇಲ್ಲಿ ಮೇಲ್ಗಡೆಗೆ ಟಚ್ ಮಾಡಿದ್ರೆ ಇಲ್ಲಿ ಮ್ಯೂಸಿಕ್ ಟ್ಯಾಬ್ ಸಿಗುತ್ತೆ. ಒಂದು, ಎರಡನೇದು ಪಾಡ್ಕಾಸ್ಟ್ 2 ಆಫ್ 3. ಸೊ ಇದು ಒಂದು ಬ್ರಾಡ್ಕಾಸ್ಟ್ ಟ್ಯಾಬು. ನೆಕ್ಸ್ಟು ನೋಡಿ, ಇದು ನಮಗೆ ತುಂಬ ಇಂಪಾರ್ಟೆಂಟ್ ಆಪ್ಷನ್, ಜಿಯೋ ಟ್ಯೂನ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ನಾವು ಡಬಲ್ ಟ್ಯಾಪ್ ಮಾಡೋಣ. ಓಕೆ, ಇಲ್ಲಿಂದ ನಾವು ಸ್ವೈಪ್ ಮಾಡ್ಕೊತ ಹೋಗೋಣ. ಸೊ ನೇಮ್ ಜಿಯೋ ಟ್ಯೂನ್ ಅಂತ ಸಿಗೋವರೆಗೂ. ಓಕೆ, ಲೆಫ್ಟಿಂದ ರೈಟಿಗೆ ಈಗ ನಾನು ಸ್ವೈಪ್ ಮಾಡ್ತೀನಿ. 2131363369. ಐಕಾನ್ ಹೋಮ್, ಐಕಾನ್ ಸರ್ಚ್, ಐಕಾನ್ ಮೈ ಲೈಬ್ರರಿ, ಐಕಾನ್ ಪ್ರೋ ಸರ್ಚ್ ಜಿಯೋ ಟ್ಯೂನ್ಸ್ ನೇಮ್ ಜಿಯೋ ಟ್ಯೂನ್ಸ್. ಎಸ್, ಇಲ್ಲಿ ನೋಡ್ಬೋದು ಇಲ್ಲಿ ನೇಮ್ ಜಿಯೋ ಟ್ಯೂನ್ ಅಂತ ಇದಲ್ವಾ, ಇದ್ರ ಮೇಲೆ ಟಪ್ ಟಪ್ ಮಾಡಬೇಕು. ನೋವಾ ಆಲ್ ಪ್ಲೇ. ಓಕೆ, ಇಲ್ಲಿ ನಾವು ಸರ್ಚ್ ನೇಮ್ ಅಂತ ಸಿಗೋವರೆಗೂ ಸ್ವೈಪ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ನೇಮ್ ಜಿಯೋ ಟ್ಯೂನ್ಸ್ ಸೇ ಹೆಲೋ ದ ಮೋಸ್ಟ್ ಪರ್ಸನಲೈಸ್ಡ್ ವೇ ಯು ಕ್ಯಾನ್ ವಿತ್ ಯುವರ್ ಓನ್ ಸರ್ಚ್ ನೇಮ್ಸ್ ಎಡಿಟ್ ಬಾಕ್ಸ್. ಸೊ ಇದ್ರ ಮೇಲೆ ನಾವು ಡಬಲ್ ಟ್ಯಾಪ್ ಮಾಡಬೇಕಾಗತ್ತೆ. ಸರ್ಚ್ ಮೋಡ್ ಓಪನ್ ಆಗಿದೆ. ಇಲ್ಲಿ ನಮಗೆ ಯಾವ ನೇಮ್ ಅನ್ನು ನಮ್ಮ ಜಿಯೋ ಟ್ಯೂನ್ ಆಗಿ ಸೆಟ್ ಮಾಡ್ಕೋಬೇಕು ಅದನ್ನ ಎಂಟ್ರಿ ಮಾಡಿ ಸರ್ಚ್ ಮಾಡಬೇಕಾಗತ್ತೆ. ಉದಾಹರಣೆಗೆ ನಾನೊಂದು ನೇಮ್ ಅನ್ನು ಸರ್ಚ್ ಮಾಡಿ ತೋರಿಸ್ತೀನಿ ಇವಾಗ. ಶರೀಫ್. ಓಕೆ, ನಾನು ಇಲ್ಲಿ ಶರೀಫ್ ಅಂತ ಇಲ್ಲಿ ಟೈಪ್ ಮಾಡಿದ್ದೀನಿ, ಇದನ್ನ ಸರ್ಚ್ ಮಾಡ್ತೀನಿ ಇವಾಗ. ಫುಲ್ ಸ್ಟಾಪ್ ಸರ್ಚ್ ಕೀಬೋರ್ಡ್ ಹಿಡನ್ ಶರೀಫ್ ಕಾಮರ್ ಎಡಿಟ್ ಬಾಕ್ಸ್ ಸರ್ಚ್ ನೇಮ್ಸ್. ಓಕೆ, ಇಲ್ಲಿ ಬಂದಿದೆ. ಕ್ಲಿಯರ್ ಕ್ವೇರಿ ಬಟನ್ ಶರೀಫ್ ಹೈ ದಿಸ್ ಇಸ್ ಶರೀಫ್ ಜಿಯೋ ಟ್ಯೂನ್ ಅಂಡರ್ಸ್ಕೋರ್ ಪ್ಲೇ ಅಂಡರ್ಸ್ಕೋರ್ ಐಕಾನ್ ಸೆಟ್ ಜಿಯೋ ಟ್ಯೂನ್ ಅಂಡರ್ಸ್ಕೋರ್ ಪ್ಲೇ ಅಂಡರ್ಸ್ಕೋರ್ ಐಕಾನ್. ಇಲ್ಲಿ ನಾವು ಪ್ಲೇ ಮಾಡಬಹುದು ಯಾವ್ಯಾವ ಲ್ಯಾಂಗ್ವೇಜ್ ಅಲ್ಲಿ ಟ್ಯೂನ್ ಯಾವ ತರ ಇದೆ ಅಂತ ಸೆಟ್ ಜಿಯೋ ಟ್ಯೂನ್ ಅಂಡರ್ಸ್ಕೋರ್ ಪ್ಲೇ ಅಂಡರ್ಸ್ಕೋರ್ ಐಕಾನ್ ಮಾಡಿ ತೋರಿಸ್ತೀನಿ. ಜನಾಬ್ ಶರೀಫ್ ಕಾಲ್ ಕರ್ನೆ ಕೇ ಲಿಯೇ ಧನ್ಯವಾದ. ಜನಾಬ್ ಶರೀಫ್ ಆಪ್ಕಿ ಕಾಲ್ ಕಾ ಜವಾಬ್ ಜಲ್ದಿ ದೇಂಗೇ. ಶರೀಫ್ ಹೈ ದಿಸ್ ಇಸ್ ಶರೀಫ್ ಲೈನ್ ಪರ್ ಬನೇ ರಹೇ. ಓಕೆ, ಇಲ್ಲಿ ಒಳ್ಳೆದೆ. ನೆಕ್ಸ್ಟ್ ನೋಡೋಣ. ಶರೀಫ್
ಅವರಿಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಕರೆಗೆ ಶೀಘ್ರದಲ್ಲಿ ಉತ್ತರ ನೀಡಲಾಗುವುದು. ಕನ್ನಡದಲ್ಲೂ ಇದೆ. ಓಕೆ, ಇವಾಗ ನಿಮಗೆ ಈ ಟೂನ್ ಬೇಕಿತ್ತಪ್ಪ ಅಂತ ಅಂದರೆ ಇದ್ರ ಪಕ್ಕ ಸೆಟ್ ಈ ಸೆಟ್ ಅನ್ನುವಂಥ ಒಂದು ಆಪ್ಷನ್ ಇದೆ ಅಲ್ವಾ, ಸೊ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕಾಗತ್ತೆ. ಸೊ ಡಬಲ್ ಟ್ಯಾಪ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಅದು ಆಕ್ಟಿವೇಟ್ ಆಗುತ್ತೆ. ಈಗ ನಾನು ಡಬಲ್ ಟ್ಯಾಪ್ ಮಾಡಿದ್ದೀನಿ, ನೋಡೋಣ. ಓಕೆ, ಈಗ ಯಾಕಿದು ಪ್ಯಾಕೇಜ್ ಕೇಳ್ತಾ ಇದೆ ಅಂತ ಅಂದರೆ ಈಗಾಗಲೇ ನಾನು ಆಲ್ರೆಡಿ ಆಕ್ಟಿವೇಟ್ ಮಾಡಿರೋದ್ರಿಂದ ಇದು ಇಲ್ಲಿ ಪ್ಯಾಕೇಜ್ ಕೇಳ್ತಾ ಇದೆ. ಯಾಕೆಂದರೆ ಜಿಯೋ ಸಾಬನಲ್ಲಿ ಒಂದು ತಿಂಗಳಿಗೆ ನಾವು ಒಂದು ಜಿಯೋ ಟ್ಯೂನನ್ನು ಮಾತ್ರ ನಾವು ಆಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದ್ರ ಮೇಲೆ ಆಕ್ಟಿವೇಟ್ ಮಾಡೋದಕ್ಕೆ ಹೋದರೆ ನಮಗೆ ಅಂದರೆ ಟಾಪ್ ಅಪ್ ಕೇಳುತ್ತೆ. ಇಷ್ಟೇ ಸ್ನೇಹಿತರೆ, ಇದು ನಿಮಗೆ ಸೊ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ವಿಡಿಯೋ ಹೇಗಿತ್ತು, ವಿಡಿಯೋದ ಬಗ್ಗೆ ನಿಮ್ಮ ಸೊ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಸೊ ತಿಳಿಸಿ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋಗೆ ತಾವು ಸೊ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ, ಮತ್ತು ಇದು ಬೇರೆಯವರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅನಿಸಿದ್ರೆ ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಸೊ ನೋಡಿದ್ದಕ್ಕಾಗಿ.